ಇನ್ನು ಯಶವಂತಪುರ ಮಾರ್ಕೆಟ್ ಬಳಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಕೆಲ ಹೊತ್ತಿನ ಹಿಂದಷ್ಟೇ ಯಶವಂತಪುರ ಮೀನಿನ ಮಾರುಕಟ್ಟೆಯಲ್ಲಿಯ ಒಂದು ದೃಶ್ಯವನ್ನ ತೋರಿಸಿದ್ರು. ಈಗ ಹೂವಿನ ಮಾರುಕಟ್ಟೆ ಬಳಿಯಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಎಸ್ ರಕ್ಷಾ, ಸದ್ಯ ಹೂವಿನ ಮಾರುಕಟ್ಟೆ ಬಳಿ ಇದ್ದೀರಿ, ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ, ವ್ಯಾಪಾರ ಜೋರಾಗಿ ನಡೀತಾ ಇದೆಯಾ, ಜನ ಬರ್ತಾ ಇದ್ದಾರಾ? ವೀಣಾ, ಲಾಕ್ಡೌನ್ ಮಾಡಿ ಇದುವರೆಗೂ ಮೂರನೇ ವಾರ ಇದು, ಭಾನುವಾರ ಲಾಕ್ಡೌನ್ ಆಗ್ತಾ ಇರತಕ್ಕಂತದ್ದು. ಸೊ ಲಾಕ್ಡೌನ್ ಭಾನುವಾರ ಎಸ್ಪೆಷಲಿ ಇವಾಗ ಶ್ರಾವಣ ನಡೀತಾ ಇದೆ, ಶ್ರಾವಣ ಸೋಮವಾರ ಮಾಡೋರು ಇರ್ತಾರೆ, ಹಾಗೇನೇ ಇಡೀ ವಾರ ಶ್ರಾವಣ ಮಾಡುವಂಥವರೆಲ್ಲರೂ ಕೂಡ ಹೂವೆಲ್ಲ ಖರೀದಿ ಮಾಡೋರು ಇರ್ತಾರೆ. ಸೊ ಭಾನುವಾರ ಲಾಕ್ಡೌನ್ ಮಾಡ್ತಕ್ಕಂಥದ್ದು ಹೂವಿನ ವ್ಯಾಪಾರಿಗಳಿಗೆ ನಿಜಕ್ಕೂ ಸ್ವಲ್ಪ ಕಷ್ಟದಾಯಕ ಅಂತ ಅನಿಸ್ಬೋದು. ಹಾಗಾಗಿ ಸಾಕಷ್ಟು ಜನ ಹೂವಿನ ವ್ಯಾಪಾರಿಗಳು ಇವತ್ತು ಕೂಡ ಹೂವಿನ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಹೂವಿನ ಎಲ್ಲ ರೀತಿಯ ಹೂಗಳನ್ನ ಹಾಕೊಂಡಿದ್ದಾರೆ. ಗ್ರಾಹಕರು ಕೂಡ ಅಲ್ಲೊಬ್ಬರು ಇಲ್ಲೊಬ್ಬರು ಬಂದು ಹೂವನ್ನು ಕೊಂಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ನಾನು ಕೇಳಿದೆ, ಮೇಡಮ್ ಲಾಕ್ಡೌನ್ ಇದೆಯಲ್ಲ, ಆದರೂ ಕೂಡ ನೀವು ಇವತ್ತು ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಹೇಳ್ಬಿಟ್ಟು. ಇವೆಲ್ಲ ನಿನ್ನೆ ಹಾಕಿರುವಂಥ ಹೂಗಳು, ನಮಗೆ ತುಂಬ ಲಾಸ್ ಆಗುತ್ತೆ, ಹೂವು ಬತ್ತೋಗುತ್ತೆ, ಆಗ ನಾವು ಬಂಡವಾಳ ಹಾಕಿರ್ತೀವಿ, ಲಾಸ್ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿರುವಂಥ ಹೂವಿನ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಕೆಲವ್ರನ್ನ ಮಾತಾಡ್ಸೋಣ. ಅಮ್ಮ, ಒಂದು ಸ್ವಲ್ಪ ಮೇಲೆ ಬನ್ನಿ. ಇವತ್ತು ಲಾಕ್ಡೌನ್ ಇದೆ, ಆದರೂ ವ್ಯಾಪಾರ ಮಾಡ್ತಿದ್ದೀರಾ, ಹೇಗೆ ನಡೀತಿದೆ ವ್ಯಾಪಾರ, ಯಾವ ಕಾರಣಕ್ಕೆ ಇವತ್ತು ವ್ಯಾಪಾರ ಶುರು ಮಾಡಿದ್ರಿ ನೀವು? ನಿನ್ನೆಯಿಂದ ಹೂವ ತಗೊಂಬಂದಿದ್ದು ನಿನ್ನೆ, ಅದಕ್ಕೆ ಹಾಕೊಂಡಿದ್ದೀವಿ ಹೂವನ್ನು. ಓಕೆ, ವ್ಯಾಪಾರ ಇಲ್ಲ ಅಂತೀರಾ, ಮೊದಲು ಶ್ರಾವಣದಲ್ಲಿ ನಿಮಗೆ ಹೇಗೆ ವ್ಯಾಪಾರ ಆಗ್ತಾ ಇತ್ತು? ಚೆನ್ನಾಗಿ ಆಗ್ತಾ ಇತ್ತು. ಈಗ ವ್ಯಾಪಾರ ಇಲ್ಲ. ಓಕೆ, ಮತ್ತಷ್ಟು ಜನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲೂ ಸಾಕಷ್ಟು ಜನ ಹೂವಿನ ವ್ಯಾಪಾರಿಗಳಿದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು ಗ್ರಾಹಕರು ಬಂದು ಕೊಂಡ್ಕೊಂಡು ಹೋಗ್ತಿದ್ದಾರೆ. ಈಗಿನ್ನೂ 7:30 ಆಗಿರೋದ್ರಿಂದ ಸ್ವಲ್ಪ ಮುಂದುವರೆದಂತೆ ಜಾಸ್ತಿ ಜನ ಬರಬಹುದು. ನಾನ್ ವೆಜ್ ಆದರೆ ಬೆಳಗ್ಗೆನೆ ಬಂದು ಕೊಂಡ್ಕೊಂಡು ಹೋಗೋರು ಇರ್ತಾರೆ, ಆದರೆ ಹೂವಿನ ವ್ಯಾಪಾರ ಸ್ವಲ್ಪ ನಿಧಾನಕ್ಕೆ ಚುರುಕುಗೊಳ್ಳುವಂಥದ್ದು. ಅಮ್ಮ, ನೀವು ವ್ಯಾಪಾರ ಮಾಡ್ತಿದ್ದೀರಾ, ಲಾಕ್ಡೌನ್ ಇದೆ, ಆದರೂ ಕೂಡ ವ್ಯಾಪಾರ ಹಾಕಿದ ಉದ್ದೇಶ ಏನಮ್ಮ? ಮಿಕ್ಕಿತ್ತಲ್ಲ ಆ ಹೂವು, ಇವತ್ತು ಮಾರಣ ನೋಡಿದ್ರೆ ವ್ಯಾಪಾರ ಇಲ್ಲ. ಇನ್ನು ಇನ್ಮೇಲೆ ನೋಡಬೇಕು, ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ 12 ಗಂಟೆಗೆ ಮುಚ್ಚಿಬಿಡ್ತಾರೆ ಏನೋ ಗೊತ್ತಿಲ್ಲ. ಎಷ್ಟವರ ವ್ಯಾಪಾರ ಮಾಡ್ತಾ ಇದ್ದೀರಾ ಇವಾಗ ನೀವು? ರಾತ್ರಿವರೆಗೂ ವ್ಯಾಪಾರ ಮಾಡ್ತಾನೆ ಇದ್ದೀವಿ, ವ್ಯಾಪಾರ ಆಗಲ್ಲ ಅಷ್ಟು. ಶ್ರಾವಣದಲ್ಲಿ ನಿಮಗೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತಲ್ಲ? ಆಗ್ತಾ ಇತ್ತು, ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ. ಭಾನುವಾರ ಲಾಕ್ಡೌನ್ ಇದ್ರಿಂದ ನಿಮಗೆ ನಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಹ್ಞೂ, ಅದು ಯಾವಾಗಲೂ ಇತ್ತಾ ಇರ್ತಲ್ಲ, ಭಾನುವಾರ ಒಂಚೂರು ವ್ಯಾಪಾರ ಆಗ್ತಾ ಇತ್ತು, ಈ ನಡುವೆ ಅಲ್ಲಿ ಲಾಕ್ಡೌನ್ ಅಂತ ಅವರಲ್ಲ, ಅದರಿಂದ ಒಂಚೂರು ವ್ಯಾಪಾರ ಕಮ್ಮಿ. ಸಾಮಾನ್ಯವಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಒಂದು ವಾರದ ತರಕಾರಿ ಆಗಿರ್ಬೋದು, ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಎಲ್ಲವನ್ನು ಕೂಡ ಭಾನುವಾರ ಖರೀದಿ ಮಾಡಿ ಸ್ಟಾಕ್ ಮಾಡ್ತಾರೆ. ಸೊ ಅಂತಹ ಕಾರಣಕ್ಕೆ ಭಾನುವಾರದ ವ್ಯಾಪಾರವನ್ನು ಕಳ್ಕೊಳ್ಳಿಕ್ಕೆ ಯಾವ ವ್ಯಾಪಾರಿಗಳು ಕೂಡ ರೆಡಿ ಇರೋದಿಲ್ಲ ಸಾಕಷ್ಟು ಜನ. ಹಾಗಾಗಿ ನಿನ್ನೆ ತಂದಂತ ಹೂವು ಬೇರೆ ದಿನ ಇದೆ, ಹಾಗಾಗಿ ಇವತ್ತು ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ನಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಅವರ ಅರಿವಿಗೆ ಇರ್ಲಿಲ್ವಂತ ಇವತ್ತು ಕರ್ಫ್ಯೂ ಇರುತ್ತೆ, ಲಾಕ್ಡೌನ್ ಇದೆ, ಸೊ ಸಂಪೂರ್ಣ ಬಂದ್ ಇರುತ್ತೆ ಅನ್ನೋದು? ಹಾಂ, ಖಂಡಿತ ಕೇಳೋಣ. ನಿನ್ನೆನೂ ನಿಮ್ಗೆ ಗೊತ್ತಿತ್ತಲ್ಲಮ್ಮ, ಸ್ವಲ್ಪ ಕಡಿಮೆ ಬಂಡವಾಳ ಹಾಕ್ಬೋದಾಗಿತ್ತಲ್ಲ ನೀವು? ಇಲ್ಲ, ನಿನ್ನೆ ತಗೊಂಬಂದ್ಬಿಟ್ಟು ಅದು ತಗೊಂಬಂದು ಕಟ್ಟಿಸೋದು. ಮುಂಚೆ ಆದರೂ ಮಾರ್ಕೆಟ್ ಇತ್ತು, ಕೆ ಆರ್ ಮಾರ್ಕೆಟು, ಇವಾಗಿಲ್ಲ, ನಾವೇ ಕಟ್ಟಬೇಕು, ನಾವೇ ಮಾರಬೇಕು. ಸ್ವಲ್ಪ ಕಮ್ಮಿ ತರ್ಬೋದು? ಇಲ್ಲ, ಕಮ್ಮಿ ತಂದ್ರೇನ ಅದು ಮಿಕ್ಕೋಗುತ್ತೆ. ಅದು ನೆನೆ ಹೂವನೇ ಇಲ್ಲ, ಕಟ್ಟಕ್ಕಾಗ್ತಾ ಇಲ್ಲ, ಈ ಕೈ ನೋವು ಬಂದ್ಬಿಡುತ್ತೆ, ಕಟ್ಟಕ್ಕಾಗಲ್ಲ. ಅದು ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇದ್ದಿದ್ರೆ ಅದೊಂಥರ, ಅದು ಇಲ್ಲ ಇವಾಗ. ಹಲವಾರು ಸಮಸ್ಯೆಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತಂತೂ ಅವರು ವ್ಯಾಪಾರವನ್ನು ಹಾಕಿದ್ದಾರೆ, ಆದರೂ ಕೂಡ ಇನ್ನೂ ಕೂಡ ಜಾಸ್ತಿ ಜನ ಏನು ಬರ್ತಿದ್ದಾರೆ ಅಂತ ಇಲ್ಲ, ಯಾಕಂದರೆ ಹೂವಿನ ವ್ಯಾಪಾರ ಶುರುವಾಗದೆ ಒಂದು 9-9:30 ನಂತರ ಜಾಸ್ತಿ ಜನ ಸಂದಣಿ ಇಲ್ಲೂ ಆಗುವಂಥ ಚಾನ್ಸಸ್ ಇದೆ. ಕಾರಣಗಳು ನೂರಾರು ಇರ್ಬೋದು, ಆದರೆ ಭಾನುವಾರ ಅಂತ ಅಂದರೆ ಈ ರೀತಿ ಎಲ್ಲವನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು ಅನ್ನೋಂಥ ಗ್ರಾಹಕರೇ ಹೆಚ್ಚಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಲಾಕ್ಡೌನ್ ಇದ್ರೆ ಇಲ್ಲದೇ ಇದ್ರೂ ಕೂಡ ಎಲ್ಲರೂ ಅಂಗಡಿ ಮುಂಗಟ್ಟುಗಳನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಮೂರನೇ ವಾರದ ಲಾಕ್ಡೌನ್ಗೆ ಅಂತಹ ಏನು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಅನಿಸುತ್ತೆ. ಥ್ಯಾಂಕ್ ಯು ರಕ್ಷಾ, ತಮ್ಮ ಮಾಹಿತಿಗಾಗಿ.